ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ ಗಣೇಶ್. ಇವತ್ತು ಚಿಕ್ಕದು ಒಂದು ವಿಡಿಯೋನ ಮಾಡಾಕ್ತಾ ಇದ್ದೀನಿ. ಯಾರು ನನ್ನ ಮಗಳನ್ನ ಇಷ್ಟಪಡ್ತೀರಾ, ನನ್ನ ಮಗಳು ಲಾಸ್ಯನ, ಅವರಿಗೋಸ್ಕರ ಈ ವಿಡಿಯೋನ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಅವಳು ಊರಿಗೆ ಹೋಗ್ತಾ ಇದ್ದಾಳೆ, ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೊತ ಇದ್ದೀನಿ. ಇದು ಜಸ್ಟು ಲಾಸಿನ ವಿಡಿಯೋ ಆಗಿರುತ್ತೆ. ಇದು ಊರಿಗೆ ಹೋಗೋ ಹಿಂದಿನ ದಿವಸ ನಾನು ಅವಳನ್ನ ಅಂಗನವಾಡಿ ಕಳ್ಸೋಣ, ಇನ್ನೂ ಸ್ವಲ್ಪ ರೂಢಿ ಮಾಡೋಣ ಅಂತೇಳಿ ಕಳಿಸಿದ್ದೀನಿ ಅಂತೇಳಿ ಲಾಸ್ಟ್ ವೀಡಿಯೋದೆಲ್ಲ ಹೇಳಿದ್ದೆ. ಅಂಗನವಾಡಿ ಕಳ್ಸೋಣ ಅಂತ ರೆಡಿ ಮಾಡೋಕ್ಕೆ ಅಂತ ಇದು ಮಾಡ್ತಿದ್ದೆ. ಪಕ್ಕದ ಮನೆಗೆ ಹೋಗಿ ಕುತ್ಕೊಂಡಿದ್ದು, ಕರ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀನಿ. ಇದು ಕೌದಿ ಹೊಲಿತಾ ಇದ್ದಾರೆ ಅಂದರೆ ಅಲ್ಲಿ, ಇವಾಗ ಅಂದರೆ ಎಲ್ಲ ಮಿಷಿನಲ್ಲಿ ಹೊಲಿತಾರೆ, ಕೈಯಲ್ಲಿ ಹೊಲಿಯೋದು ತುಂಬಾ ಕಡಿಮೆ. ಇವರೊಂದು ಒಂದೊಂದು 3-4 ಜನ ಬಂದಿದ್ರು, ಇವ್ರದ್ದೊಂದು ಸಂಘ ಇತ್ತು. ಅವರು ಅಂದರೆ ಮಕ್ಕಳುಗಳೇ ತುಂಬ ಇದ್ದು, ಒಂದು 3-4 ಚಿಕ್ಕ ಚಿಕ್ಕ ಮಕ್ಕಳುಗಳಿದ್ದು, ಮತ್ತು 8 ತಿಂಗಳದ್ದು ಪ್ರೆಗ್ನೆಂಟ್ ಒಬ್ಬರು ಇದ್ರು. ಅವ್ರು ಕೂತ್ಕೊಂಡಿದ್ದಾರೆ ನೋಡಿ ದಿವಾನ್ ಕಟ್ ಮೇಲೆ. ಅವರು ಈ ಆಂಟಿ ಏನಂತ ಹೇಳ್ತಿದ್ದಾರೆ ಅಂತೇಳಿದ್ರೆ, ಸಣ್ಣ ಪಾಪು ತಿಂಡಿ ತಿಂದಿಲ್ಲ, ಒಂದು ಸ್ವಲ್ಪ ತಿಂಡಿ ಕೊಡಮ್ಮ ಅಂತ ಕೇಳ್ತಾ ಇದ್ರು. ಹಂಗಾಗಿ ಸರಿ ಕೊಡ್ತೀನಿ ಅಂತೇಳ್ಬಿಟ್ಟು ನಾನು ನನ್ನ ಮಗಳನ್ನು ಕರ್ಕೊಂಡೋಗಿ ಅಂಗನವಾಡಿ ರೆಡಿ ಮಾಡೋಣ ಅಂತೇಳ್ಬಿಟ್ಟು ಕರ್ಕೊಂಡೋಗೋಣ ಅಂತ ಬಂದಿದ್ದೀನಿ. ಅವ್ರ ಜೊತೆ ನೋಡಿ ಯಾವ ರೀತಿ ಆಟಾಡ್ತಾಳೆ ಅಂತ. ಯಾರು ಹಸುಬ್ರು ಅಳುಬ್ರು ಅಂತ ಇಲ್ಲ, ಎಲ್ಲರ ಜೊತೆಗೂ ತುಂಬಾ ಅಡ್ಜಸ್ಟ್ ಮಾಡಿಕೊಂಡು ಆಟಾಡ್ತಾಳೆ. ಪರಿಚಯ ಇಲ್ಲ ಅಂದ್ರೂ ಪರವಾಗಿಲ್ಲ, ಇವಳನ್ನೇ ಪರಿಚಯ ಮಾಡಿಕೊಂಡು ಇದು ಮಾಡ್ತಾಳೆ, ಅಷ್ಟು ಹೊಂದಾಣಿಕೆಯಲ್ಲಿರ್ತಾಳೆ. ನಮ್ಮನೇಲೂ ತುಂಬ ಕೌದಿಗಳಿದೆ. ಅವಾಗೆಲ್ಲ ಅಮ್ಮನೇ ಕೈಯಲ್ಲಿ ಹೊಲಿಯೋರು, ಇವಾಗ ಅಷ್ಟೊಂದೆಲ್ಲ ಟೈಮ್ ಇಲ್ಲ ಅಂತೇಳ್ಬಿಟ್ಟು ಅಷ್ಟೊಂದು ಪೇಷನ್ಸ್ ಕೂಡ ಯಾರಿಗೂ ಇಲ್ಲ. ಹಂಗಾಗಿ ಮಿಷಿನ್ ಬರುತ್ತೆ, ಸಿಂಗಲ್ ಆದರೆ 100 ರುಪೀಸ್ ತೊಗೊತಾರೆ, ಡಬಲ್ ಆದರೆ 200 ರುಪೀಸ್ ತೊಗೊತಾರೆ, 200 ರೂಪಾಯಿ ತೊಗೊತಾರೆ. ಇವರು ನಮ್ಮ ಪಕ್ಕದ ಮನೆ, ನಮ್ಮ ದೊಡ್ಡಮನೆ ಆಗಬೇಕು, ಅವರು ಹೊಲಿಸ್ತಾ ಇದ್ರು. ಹಂಗಾಗಿ ಇಲ್ಲಿ ಬಂದು ಆಟಾಡ್ತಾ ಇದ್ದಾಳೆ, ಕರ್ಕೊಂಡು ಹೋಗ್ಬೇಕು ಮನೆಗೆ. ಬೆಳಗ್ಗೆ ಆಗಿತ್ತು, ಒಂದು 10 ಗಂಟೆ ಏನೋ ಆಗಿತ್ತು. ಅವ್ರ ಮೇಡಮ್ಮು, ಅಂಗನವಾಡಿ ಮೇಡಮ್ಮು ಹೋಗಿದ್ರು, ಹಂಗಾಗಿ ನಾನೇ ಕರ್ಕೊಂಡು ಹೋಗಿ ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಬೇಗ ಬೇಗ ತಿಂಡಿ ತಿನ್ನಿಸ್ತಾ ಇದ್ದೆ. ತಿಂಡಿ ತಿನ್ನಿಸೋದಂತೂ ತುಂಬ ಅಂದರೆ ತುಂಬಾ ಕಷ್ಟ ಈಗಂತ ಅನ್ನಿಸ್ತದೆ. ಯಾಕೋ ಮನೆ ತುಂಬ ಬಿಕೋ ಬಿಕೋ ಅಂತ ಅನ್ನಿಸ್ತದೆ. ಅವಳು ಹೋದ್ಮೇಲೆ 3 ಟೈಮೂ ಅಷ್ಟೇ ನಾನೇ ಕುತ್ಕೊಂಡು ತಿನ್ನಿಸ್ಬೇಕಾಗುತ್ತೆ, ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ತುಂಬಾ ತುಂಬಾ ನಾಡ್ಕಾಡ್ತಾಳೆ, ತಿನ್ನೋದಿಲ್ಲ, ನಾನೇ ಹಿಂಸೆ ಮಾಡಿ ತಿನ್ನಿಸ್ಬೇಕು. ಸ್ವಲ್ಪ ಅಲ್ಲಿ ಯಜಮಾನ್ರ ಮನೆಗೆ ಹೋದ್ಮೇಲೆ ಸ್ವಲ್ಪ ರೂಢಿಯಾಗಲಿ, ಅಂಗನವಾಡಿಗೆ ಹೋಗೋದು ಅಂತೇಳ್ಬಿಟ್ಟು ಇಲ್ಲೇ ಪ್ರಾಕ್ಟೀಸ್ ಮಾಡೋಣ ಅಂತೇಳಿ ಮಾಡಿಸ್ತಾ ಇದ್ದೀನಿ. ಅಯ್ಯೋ ಏನಪ್ಪ ಇವಳು ಮಗು ನೋಡ್ಕೊಳ್ಳೋದೇ ಕಷ್ಟ ಅಂತ ಅಂತೀರಾ, ಅಂದರೆ ನಾನು ಚಿಕ್ಕ ಮಗು ಇದೆ, ಅದನ್ನ ಇಟ್ಕೊಂಡು ಅದನ್ನ ಮೇಂಟೈನ್ ಮಾಡಿಕೊಂಡು ಇವಳನ್ನು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಅಷ್ಟೊಂದು ಈಸಿ ಅಲ್ಲ ಮಕ್ಕಳುಗಳನ್ನ, ಕೆಲಸನಾರ ಮಾಡಿಬಿಡ್ಬೋದು, ಈ ಮಕ್ಕಳು ನೋಡ್ಕೊಳ್ಳೋದು ತುಂಬಾ ಕಷ್ಟ. ಇದ್ದಾಗ ಅಷ್ಟು ಗೊತ್ತಾಗೋದಿಲ್ಲ, ಹೋದ್ಮೇಲೆ ಅವ್ರದ್ದು ಬೆಲೆ ಗೊತ್ತಾಗೋದು. ಅದಾದಮೇಲೆ ನಾನು ಅವಳನ್ನ ಅಂಗನವಾಡಿಗೆ ರೆಡಿ ಮಾಡ್ಸೋಣ ಅಂತೇಳ್ಬಿಟ್ಟು, ಅಂದರೆ ಬಟ್ಟೆಯೆಲ್ಲ ಮುಂಚೆನೇ ಹಾಕಿ ಜಸ್ಟ್ ಶೊಟರ್ ಹಾಕಿದ್ದೆ ಅಷ್ಟೇ. ಈಗ ಒಂದು ತಲೆ ಬಾಚ್ಬಿಟ್ಟು ಹಣೆಗಿಟ್ಬಿಟ್ಟು ಅಂಗನವಾಡಿಗೆ ಕಳ್ಸೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಅವಳನ್ನು. ಅಷ್ಟೊತ್ತಿಗೆ ನನ್ನ ಮಗನೂ ಕೂಡ ಅಳ್ತಾ ಇದ್ದ, ಹಂಗಾಗಿ ಅವನನ್ನು ಸುಧಾರಿಸ್ಕೊಂಡು ಇವಳನ್ನು ಕೂಡ ರೆಡಿ ಮಾಡ್ತಾ ಇದ್ದೆ. ಎಷ್ಟು ನಾಟಕಾಡ್ತಾಳೆ ನೋಡಿ, ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು, ಇಲ್ದಿರೋದೇ ನಾಟಕಗಳು ಸ್ಟಾರ್ಟ್ ಆಗ್ತವೆ. ತುಂಬಾ ಮಿಸ್ ಮಾಡ್ಕೊತ ಇದ್ದೀನಿ ಅವಳನ್ನ. ಊರಿಗೆ ಹೋದ್ಮೇಲೆ ಇದ್ದಾಗ ಬರೀ ಬೈತಾನೆ ಇರ್ತೀನಿ, ಎಷ್ಟು ಸತಿ ಹೊಡೆಸ್ಕೊತಾಳೋ ಗೊತ್ತಿಲ್ಲ, ಯಾಕೆಂದರೆ ನನಗೂ ಸ್ವಲ್ಪ ಶಾರ್ಟ್ ಟೆಂಪರು. ಹಂಗಾಗಿ ರೆಡಿ ಮಾಡಿದೆ. ಈಗ ಆಟ ಸಾಮಾನುಗಳೆಲ್ಲ ಗುಡ್ಡೆ ಹಾಕ್ಬಿಟ್ಟು ಹೋಗಿದ್ದಾಳೆ ಅಂಗನವಾಡಿಗೆ, ಹೋಗ್ಬಿಟ್ಟು ಬಂದಳು. ಇದು ನೆಕ್ಸ್ಟ್ ಡೇ ಬೆಳಗ್ಗೆದು ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂಗನವಾಡಿಗೆ ಹೋಗ್ಬಿಟ್ಟು ಬಂದಾದಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ನಂದು ಮೊಬೈಲ್ ಸರಿ ಇಲ್ಲ, ಹಂಗಾಗಿ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಅವ್ರ ಅಪ್ಪನ ಮೊಬೈಲ್ನ ಇಸ್ಕೊಂಡಿದ್ದೀನಿ ನಮ್ಮ ಯಜಮಾನ್ರದ, ಅದಕ್ಕೆ ನೋಡಿ ಯಾವ ರೀತಿ ಆಡ್ತಿದ್ದಾಳೆ ಅಂತ. ನಂದು ಅದು ಮೊಬೈಲು, ತಗೋ ಹೋಗು, ಸಿಗುತ್ತಲ್ಲ ಜಾತ್ರೆ ಮೊಬೈಲು. ತಗೋ ಹೋಗು, ದುಡ್ಡೆಷ್ಟಿತೆ? 3 ರೂಪಾಯಿ. 3 ರೂಪಾಯಿಗೆ ಜಾತ್ರೆದು ಬರಲ್ಲ, ಬರಲ್ಲ, ಬರಲ್ಲ. ಹ್ಞೂ, ಆಫ್ ಮಾಡಮ್ಮ, ಬರಲ್ಲ. ನೀನು ಹೋಗು, ಹೋಗ್ತಿದ್ಯಲ್ಲ ಈಗ ನೀನು.
ಎಲ್ಲಿಗದು ತೆಗಿ ಚಪ್ಪಲ ಚಪ್ಪಲ ಹಾಕು. ಅದಾದ್ಮೇಲೆ ಒಂದು 8:30-9 ಆಗಿತ್ತು. ತಿಂಡಿ ತಿನ್ಸ್ಬಿಟ್ಟು ನಮ್ಮನೆಯವರು ತಿಂಡಿ ತಿಂದು ಅವರು ಊರಿಗೆ ಹೊರಟರು. ತಮ್ಮಣ್ಣಲ್ಲಾಸೆ ನೋಡ್ತಾ ತಮ್ಮಂಗೆ ಬಾಯನ್ನು ಅಂದ್ರೆ ತುಂಬಾ ದಿನ ಆಗಿತ್ತು. ನಾನು ಶಬರಿಮಲೆಗೆ ಹೋದ್ರಲ್ಲ ನಮ್ಮ ಹಸ್ಬೆಂಡು, ಅವಾಗ ಅಂದ್ರೆ ನವೆಂಬರ್ ಟೈಮಲ್ಲಿ ಹೋಗಿದ್ದು ಅವಳು ಊರಿಗೆ. ಒಂದು 3-4 months ಆಗಿದೆ, ಹಂಗಾಗಿ ಹೋಗಿಲ್ಲ. ತುಂಬಾ ದಿನ ಆಗಿತ್ತಲ್ವಾ, ಕರ್ಕೊಂಡೋಗ್ತೀನಿ ಅಂತ ಹೇಳ್ತಾ ಇದ್ರು. ಹುಷಾರಿರ್ಲಿಲ್ಲ ಅಂತ ಕಳಿಸಿರ್ಲಿಲ್ಲ. ಹಂಗಾಗಿ ಒಂದು 15 days ಹೋಗಿ ಇದ್ಬಿಟ್ಟು ಬರಲಿ, ಅವಳಿಗೂ ಸ್ವಲ್ಪ ಚೇಂಜಸ್ ಇರುತ್ತೆ. ಇಲ್ಲಿ ಪಾಪಕ್ಕೂ ಕೂಡ ಹುಷಾರಿಲ್ವಲ್ಲ, ಹಂಗಾಗಿ ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗ್ತೀನಿ ಅಂತ ಬಂದಿದ್ದಾರೆ. ಎಷ್ಟೊಂದು ಖುಷಿಯಾಗಿ ರೆಡಿಯಾಗಿದ್ದಾಳೆ ಅವಳು. ನೆಕ್ಸ್ಟ್ ಬರುವಂಥ ವಿಡಿಯೋಗಳಲ್ಲಿ ಅವಳು ಕಾಣಿಸ್ಕೊಳ್ಳೋದಿಲ್ಲ. ಇನ್ನೊಂದು 15 days ಇದ್ದಾಗ ಬೈಯೋದು ಹೊಡೆಯೋದು ಬರೀ ಇದೇನೆ. ಈಗಂತೂ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಇದು ಆಗಿತ್ತು ಚಿಕ್ಕ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನನ್ನ ಮಗಳು ಇಷ್ಟಪಡೋರಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಮಸ್ತೆ.